ಫೋನೇ ಪಿಕ್ ಮಾಡ್ತಾರೆ. ಎಲ್ಲಿದಾರೋ ಇವನು. ಅಯ್ಯೋ, ನೀವ್ಯಾಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೊತೀರಾ? ಎಷ್ಟೇ ಆದ್ರೂ ಅವಳ ಮಣಿ ಎಲ್ಲಿದ್ರು ವಾಪಸ್ ಬರ್ತಾಳೆ. ಬನ್ನಿ, ನೀವು ಆರಾಮಾಗಿ ಊಟ ಮಾಡಿ. ಅಲ್ಲಿ ನೋಡಿದ್ರೆ ಮಣಿಯವ್ರು ನಿಮ್ಮನ್ನ ಹುಡ್ಕೊಂಡು ರಾತ್ರಿ ಎಲ್ಲ ಅಲ್ದಾಡ್ತಾ ಇದ್ದಾರೆ. ನೀವು ಇಲ್ಲಿ ಕುತ್ಕೊಂಡು ಬಿಸಿ ಬಿಸಿಯಾಗಿ ತಿಂತ ಇದ್ದೀರಾ? ನೋಡಿ, ನೀವು ಆಡಿದಾಟನೆಲ್ಲ ನಂಬಕ್ಕೆ ನಾನು ಮಣಿಯಲ್ಲ. ಮರ್ಯಾದೆಯಿಂದ ಮಣಿಯವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಫೋಕ್ ತಗೊಂಡು ಕಣ್ಣಿನ ಚಿತ್ರ ಏನಾಗುತ್ತೆ ಅಂತ ಲೈವ್ ಡೆಮೋ ತೋರಿಸ್ಬಿಡ್ತೀನಿ. ಏನಮ್ಮ ನೀನು ಇಷ್ಟೊತ್ತಿನಲ್ಲಿ ಒಬ್ಳ ಹೆಣ್ಮಗ್ಳಿಂದ ಜಾಗ ಬರಬಾರ್ದಂತ ಗೊತ್ತಿಲ್ವಾ? ಗೊತ್ತು ಸರ್, ಆದ್ರೆ ನನ್ನ ಅಕ್ಕ ಇಲ್ಲೇ ಇಲ್ಲೋ ಇದ್ದಾಳೆ, ಅವಳನ್ನ ಹುಡ್ಕೊಂಡು ಬಂದೆ ಅಷ್ಟೇ. ಈ ಡಾಬಾಗೆ ಎಷ್ಟೋ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರಮ್ಮ, ಯಾರನ್ನಂತ ನೆನ್ಪಿಟ್ಕೊಳಕಾಗುತ್ತೆ? ಆದ್ರೆ ನೀನ್ ಬರೋಕ್ಕೂ ಮೊದ್ಲು ಇದ್ದಿದ್ದು ಇವರಿಬ್ರು ಮಾತ್ರ. ನೀನೇನು ಭಯ ಪಡಬೇಡಮ್ಮ, ನಾನು ಇಲ್ಲಿರೋ ಸತ್ತು ನಿನ್ನ ಅಣ್ಣ ನಿನ್ ಜೊತೆಗಿದೆ ಅಂತ ತಿಳ್ಕೊ. ಬಾ ಕುತ್ಕೋ, ಬಾಮ್ಮ ಬಾಮ್ಮ ಬಾ ಕುತ್ಕೋ ಬಾ. ಪರವಾಗಿಲ್ಲ ಬಾಮ್ಮ, ಪರವಾಗಿಲ್ಲ, ಕುತ್ಕೋ ಬಾಮ್ಮ, ಬಾ ಕುತ್ಕೋ. ಹೊಟ್ಟೆ ಎಷ್ಟಾಗ್ತಿದ್ಯಾ? ಪರವಾಗಿಲ್ಲ ಹೇಳು, ಸ್ವಲ್ಪ ಏನಾದ್ರು ತಗೊಂಡ್ಬರ್ತೀನಿ. ಹಾಗಾದ್ರೆ ಬರ್ತಾಳ್ ಬಿಡಿ. ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಈಗೇನು, ನೀವು ಬರ್ತೀರೋ ಇಲ್ವೋ? ಹಲೋ, ನಾನೇನಿಲ್ಲಿ ಮಣಿಯಿಂದ ಅಲಿಯೋದಕ್ಕೆ ಬಂದಿಲ್ಲ. ಮಣಿ ಸಲುವಾಗಿ ಬಂದಿಲ್ಲ ಅಂದ್ರೆ ಮತ್ತೆ ಇನ್ಯಾರ ಸಲುವಾಗಿ ಬಂದ್ರಿ? ಯಾರ ಸಲುವಾಗಿ ಯಾಕೆ ಬರಬೇಕು? ನಾನು ನನ್ನ ಸಲುವಾಗಿ ಬಂದೆ. ಮನೇಲಿ ಕುತ್ಕೊಂಡು ಬೋರ್ ಆಗ್ತಾ ಇತ್ತು, ಅದಕ್ಕೆ ಟ್ರಿಪ್ಗೆ ಹೋಗೋಣ ಅನಿಸ್ತು ಬಂದೆ. ಇಲ್ಲೇನು ಮಣಿ ಮತ್ತೆ ಶಿವಂ ಮಾತ್ರ ಬರಬೇಕು ಅನ್ನೋ ರೂಲ್ಸ್ ಇದೆಯಾ? ಮೊದಲು ಮಣಿಯವರು ಎಲ್ಲಿದ್ದಾರೆ ಅಂತ ನಾನು ನೋಡ್ತೀನಿ, ನಿಮ್ಮನ್ನು ಆಮೇಲೆ ಬಂದು ವಿಚಾರಿಸ್ಕೋತೀನಿ. ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ,